ಓಕೆ, ನೋಡ್ತಾ ಇದ್ರ ದೃಶ್ಯಾವಳಿಗಳನ್ನ. ಬಿಜೆಪಿಯ ಜಗಳೂರು ಬಿಜೆಪಿಯ ಶಾಸಕ ಎಸ್ ವಿ ರಾಮಚಂದ್ರ ಅವರ ಕಾರ್ ಪಾಸ್, ಅದು ವಿಧಾನಸೌಧದಲ್ಲಿ ಕೊಡ್ತಾರೆ, ಆ ಪಾಸ್ ಅನ್ನ ಕಾರಿಗಿತ್ತು. ಸೊ ಹಾಗಾಗಿ ಆ ಕಾರನ್ನು ಓಡಿಸ್ತಾ ಇದ್ದಂಥ ಚಾಲಕ ಯಾರಿದ್ದಾರೆ, ಚಾಲಕ ಕಂಠಪೂರ್ತಿ ಕುಡಿದಿದ್ರಂತೆ, ಕುಡಿದ್ಬಿಟ್ಟು ಗಾಡಿ ಓಡಿಸಿದ್ದಾರೆ ಕಾರನ್ನು. ನಿಯಂತ್ರಣ ತಪ್ಪಿ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದಿದ್ದಾರೆ. ನೆಲಮಂಗಲದ ಕುಣಿಗಲ್ ಸರ್ಕಲ್ನಲ್ಲಿ ನಡೆದಿರುವಂಥ ಘಟನೆ ಇದಾಗಿದೆ. ನನ್ನ ಸಹೋದ್ಯೋಗಿ ಪ್ರಕಾಶ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಈಗ ಏನು ಅಪ್ಡೇಟ್ಸ್ ಬರ್ತಾ ಇದೆ? ಅರುಣ್, ಏನಂತೇಳಿದ್ರೆ ಇದು ಈ ಕಾರು ಏನು ಕುಣಿಗಲ್ ಮಾರ್ಗದಿಂದ ನೆಲಮಂಗಲ ಕಡೆ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ನೆಲಮಂಗಲ ನಗರದ ಕುಣಿಗಲ್ ಬೈಪಾಸ್ ಅಲ್ಲಿ ಒಂದು ಅಪಘಾತ ನಡೆದಿರುವಂತದ್ದು. ಆ ಕಾರಿನಲ್ಲಿ ಇದ್ದಂತಹ ಚಾಲಕ ಸಂಪೂರ್ಣವಾಗಿ ಕುಡಿದ ಮತ್ತಿನಲ್ಲಿ ಇದ್ದ ಅಂತೇಳಿ ಅಲ್ಲಿ ಸ್ಥಳೀಯರು ಸಹ ಹೇಳ್ತಾ ಇರುವಂತದ್ದು. ಅಲ್ಲದೆ ಪೊಲೀಸರ ಏನು ಸ್ಥಳಕ್ಕೆ ಬಂದ ಪೊಲೀಸರ ಜೊತೆ ಕೂಡ ಆತ ಏನು ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇರಲಿಲ್ಲ. ಏನು ಅಂತ ಹೇಳಿದ್ರೆ ಆ ಇನೋವಾ ಕಾರಿನಲ್ಲಿ ಜಗಳೂರಿನ ಶಾಸಕರ ಪಾಸ್ ಕೂಡ ಪತ್ತೆ ಆಗಿರುವಂತದ್ದು, MLA ಪಾಸ್ ಕೂಡ ಆ ಕಾರಿನಲ್ಲಿದೆ. ಈಗ ಪೊಲೀಸರು ಸಹ ಅದರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನು ವೇಗವಾಗಿ ಬಂದಂತಹ ಕಾರು ಆ ಬೈಕಿಗೆ ಗುದ್ದಂತ ಪರಿಣಾಮವಾಗಿ ಬೈಕ್ ನಲ್ಲಿದ್ದಂತಹ ಇಬ್ಬರು ಸಹ ಮೇಲಕ್ಕೆ ಹಾರಿ ಆಗ ಕಾರಿನ ಮೇಲೆ ಬಿದ್ದಿರುವಂತದ್ದು. ಸಣ್ಣ ಪುಟ್ಟ ಗಾಯಗಳಿಂದ ಅದೃಷ್ಟವಶಾತ್ ಅವರು ಕೂಡ ಪಾರಾಗಿರುವಂತದ್ದು. ಅರುಣ್. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಓಕೆ, ನೆಲಮಂಗಲ ಕುಣಿಗಲ್ ವೃತ್ತದಲ್ಲಿ ನಡೆದಿರುವಂತಹ ಘಟನೆ ಇದು. ಜಗಳೂರು ಬಿಜೆಪಿ ಶಾಸಕ ಎಸ್ ವಿ ರಾಮಚಂದ್ರ ಅವರ ಕಾರಿನ ಪಾಸ್ ಆ ಕಾರ್ನಲ್ಲಿತ್ತು. ಸೊ ಆ ಗಾಡಿ ಓಡಿಸ್ತಾ ಇದ್ದಂಥ ಚಾಲಕ ಕುಡಿದಿದ್ರಂತೆ. ಸ್ಥಳಕ್ಕೆ ಪೊಲೀಸರು ಹೋದಾಗಲೂ ಕೂಡ ಪೊಲೀಸರಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ. ಆಕ್ಸಿಡೆಂಟ್ ಮಾಡಿದ್ದಾರೆ, ಬೈಕನಿಗೆ ಡಿಕ್ಕಿ ಹೊಡೆದಿದ್ದಾರೆ. ಬೈಕ್ನಲ್ಲಿದ್ದಂಥ ಇಬ್ಬರು ಸವಾರರು ಕೂಡ ಕಾರ್ ಮೇಲೆ ಬಂದು ಬೀಳುವಂಥ ಪರಿಸ್ಥಿತಿ ಮಟ್ಟಕ್ಕೆ ಅವರು ಗಾಡಿ ಓಡಿಸಿದ್ದಾರೆ ಕಾರನ್ನು. ಈಗ ಸದ್ಯಕ್ಕೆ ವಿಚಾರಣೆ ನಡೀತಾ ಇದೆ.